ಬಿ ಫಾರ್ಎವರ್ ಆನ್ ಫೈರ್. ಮತ್ತೆ ಸುದ್ದಿಗೆ ಬಂದಿದೆ ಕನ್ನಡದ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಬಿಗ್ ಮನೆಯಲ್ಲಿ ತಾರಕ ಕೇರಿದೆ ವಾದ ಪ್ರತಿವಾದ. ಚೈತ್ರ ಕುಂದಾಪುರ ಬಗ್ಗೆ ಜಗದೀಶ್ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ ಅಂತ ಆರೋಪ. ಮಧ್ಯ ಪ್ರವೇಶಿಸಿ ರಂಜಿತ್ ನಿಂದ ಜಗದೀಶ್ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಕೊಟ್ಟರು. ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತಿದೆ ಅಂತ ನಮಗಿಂತ ಹೆಚ್ಚಾಗಿ ಪ್ರತಿದಿನ ವೀಕ್ಷಿಸ್ತಾ ಇರುವಂತ ವೀಕ್ಷಕರಿಗೆ ಗೊತ್ತಿರುತ್ತೆ. ಈಗ ಅಲ್ಲಾಗ್ತಾ ಇರುವಂತ ಗಲಾಟೆಗೆ ಸಂಬಂಧಪಟ್ಟಂತೆ, ಒಂದಷ್ಟು ವಾದ ಪ್ರತಿವಾದಗಳಿಗೆ ಸಂಬಂಧಪಟ್ಟಂತೆ ಅನೇಕ ಕಂಪ್ಲೇಂಟ್ಗಳು ಕೇಳಿಬರ್ತಿದೆ. ರಂಜಿತ್ ಅವರು ಜಗದೀಶ್ ಮೇಲೆ ಹಲ್ಲೆ ಮಾಡಿರುವಂತೆ ಆರೋಪ ಬಂದಿದೆ. ಜೊತೆಗೆ ಇದೇ ವೇಳೆ ಬಿಗ್ ಬಾಸ್ಗೆ ಟಾಂಟ್ ಕೊಟ್ಟಿದ್ದಾರೆ ಸ್ಪರ್ಧಿ ಜಗದೀಶ್. ನಿಮ್ಮ 50 ಲಕ್ಷನೂ ಬೇಡ, ನೀವು ಕೊಡೋ ಕಪ್ ಕೂಡ ಬೇಡ, ನಾನು ತಂದಿರೋ ಬಟ್ಟೆಯನ್ನು ನೀವೇ ಇಟ್ಕೊಳ್ಳಿ ಅಂತ ಅವಾಜ್ ಹಾಕಿದ್ದಾರೆ ವಕೀಲ ಜಗದೀಶ್. ರಹಸ್ಯ ಕೋಣೆಯಲ್ಲಿ ರಂಜಿತ್ ಜಗದೀಶ್ರನ್ನ ಬಿಗ್ ಬಾಸ್ ಇರಿಸಿದ್ದಾರೆ. ರಹಸ್ಯ ಕೋಣೆಯಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇವರಿಬ್ಬರನ್ನು ಕೂಡ ಇರಿಸಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂತ ಆತಂಕ, ಅದೇ ರೀತಿಯಾಗಿ ಕುತೂಹಲ ಕೂಡ ವೀಕ್ಷಕರಿಗೆ ಹೆಚ್ಚಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಬಗ್ಗೆ ಜಗದೀಶ್ ಅವರು ಅವಾಚ್ಯ ಶಬ್ದವನ್ನ ಬಳಸಿದ್ರು, ನಿನ್ನೆ ಯಾರು ಎಪಿಸೋಡ್ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಅವರ ವಿರುದ್ಧವಾಗಿ ಅಂದ್ರೆ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಸಾಮಾಜಿಕ ಜೀವನದಲ್ಲಿ ಅವರ ವಿರುದ್ಧ ಒಂದಷ್ಟು ಕೇಸ್ಗಳೇನಿದ್ದಾವಲ್ಲ ಅದ್ರ ಬಗ್ಗೆ ನಿನ್ನೆ ಜಗದೀಶ್ ಅವರು ಮಾತನಾಡಿದ್ರು, ಆರೋಪವನ್ನ ಮಾಡಿದ್ರು. ಅದಾದ ಬಳಿಕ ಚೈತ್ರ ಅವರು ಕೂಡ ಅವ್ರ ಎದುರುಗಡೆ ಬಂದರು, ಜಗದೀಶ್ ಅವ್ರ ಎದುರುಗಡೆ ಬಂದರು, ಅವ್ರಿಗೆ ಅವಾಜ್ ಹಾಕಿದ್ರು, ನನ್ನ ಬಗ್ಗೆ ನೀನು ಮಾತಾಡೋ ಹಾಗಿಲ್ಲ, ಹಾಗೆ ಹೀಗೆ ಅಂತ, ನಾನೇನು ನಿಮ್ಮ ಅಪ್ಪಂಗೆ ಹೊಡೆದು ಕೇಸ್ ಹಾಕಿಸ್ಕೊಂಡಿಲ್ಲ, ಹಾಗೆ ಹೀಗೆ ಅಂತ ಒಂದಷ್ಟು ಅವಾಚ್ಯ ಶಬ್ದಗಳು ಅವರಿಬ್ಬರು ಮಧ್ಯೆ ಕೂಡ ವಿನಿಮಯ ಆಗಿದ್ದಾವೆ. ಅವರು ಇವ್ರಿಗೆ ಬೈದರು, ಇವರು ಅವ್ರಿಗೆ ಬೈದರು ಅನ್ನೋದಿದೆ. ಜೊತೆಗೆ ರಂಜಿತ್ ಅವರು ಕೂಡ ಜಗದೀಶ್ ಅವರು ಮಧ್ಯೆ ಕೂಡ ಒಂದಷ್ಟು ಕಾಂಪ್ರಮೈಸ್ ಆಗೋದಕ್ಕೆ ಹೋಗಿ ಅಲ್ಲೂ ಕೂಡ ಹಲ್ಲೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಇದೆ. ಅಂದರೆ ರಂಜಿತ್ ಅವರು ಜಗದೀಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಾ ಇದೆ, ಸದ್ಯಕ್ಕೆ ಜಗದೀಶ್ ಮತ್ತು ವಕೀಲ ಜಗದೀಶ್ ಮತ್ತು ರಂಜಿತ್ ಇವರಿಬ್ಬರನ್ನು ಕೂಡ ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿದ್ದಾರಲ್ಲ, ನೆಕ್ಸ್ಟ್ ಏನಾಗಬಹುದು ಅಂತ. ಜಗದೀಶ್ ಅವರು ಹಿಂದೆ ಕೂಡ ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ರು, ಅದೇ ರೀತಿಯಾಗಿ ಈಗಲೂ ಮತ್ತೆ ಅದೇ ಅವಾಜನ್ನು ಹಾಕಿದ್ದಾರೆ. ಬಿಗ್ ಬಾಸ್ ರೂಮ್ನಲ್ಲಿ ಅಥವಾ ಮನೆಯಲ್ಲಿ ಕ್ಯಾಮ್ರಾ ಮುಂದೆನೆ ಹೋಗಿ ಅವಾಜ್ ಹಾಕಿದ್ರು. ಅದನ್ನು ಕಿಚ್ಚ ಸುದೀಪ್ ಅವರು ಬಹಳ ನಾಜೂಕಾಗಿ ನಿರ್ವಹಣೆ ಮಾಡಿದರು. ಶನಿವಾರ ಭಾನುವಾರ ಬಂದಂಥ ಸಂದರ್ಭದಲ್ಲಿ ನೀವು ಮಾಡಿದ ಜಸ್ಟ್ ಜೋಕ್ ಅಷ್ಟೇ, ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂತೇಳಿ ಅಲ್ಲಿಗೆ ಬಿಟ್ಟರು. ಆದರೆ ಈಗ ಜಗದೀಶ್ ಅವರು ಮತ್ತೆ ಅವಾಜ್ ಹಾಕಿದ್ದಾರೆ, ಈ ಬಿಗ್ ಬಾಸ್ ಮನೆಯಲ್ಲಿ ನಾನು ಇರೋದೂ ಇಲ್ಲ, ನಿಮ್ಮ ಕಪ್ಪು ಬೇಡ, ನಿಮ್ಮ 50 ಲಕ್ಷನೂ ಬೇಡ, ನಾನು ತಂದಿರುವಂಥ ಬಟ್ಟೆನೂ ಬೇಕಿದ್ರೆ ನೀವೇ ಇಟ್ಕೊಳ್ಳಿ, ಬೇಡವೇ ಬೇಡ ಇದ್ರ ಸಹವಾಸ ಅನ್ನೋ ರೀತಿಯಾಗಿ ಬಿಗ್ ಬಾಸ್ ಗೇಮ್ ಶೋ ಇರ್ಬೋದು ಅಥವಾ ಈ ರಿಯಾಲಿಟಿ ಶೋ ಇರ್ಬೋದು ಮತ್ತು ಬಿಗ್ ಬಾಸ್ ಮನೆ ಬಗ್ಗೆನೇ ಈ ರೀತಿಯಾಗಿ ಮಾತನಾಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಜನರಿಗೆ ಒಳ್ಳೆ ಸಂದೇಶಗಳನ್ನು ಕೊಡಬೇಕಾಗಿರುವಂಥ ಸ್ಪರ್ಧಿಗಳು ಈ ರೀತಿ ಕಿತ್ತಾಡ್ಕೊಳ್ತಿದ್ದಾರೆ, ಅವಾಚ್ಯ ಶಬ್ದವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಒಬ್ಬರ ಮೇಲೆ ಇನ್ನೊಬ್ಬರು ಹಲ್ಲೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನು ಮೆಸೇಜನ್ನು ರವಾನೆ ಮಾಡ್ತಿದ್ದಾರೆ ಇವರು ಅನ್ನುವಂಥದ್ದು ಸಾರ್ವಜನಿಕ ವಲಯಗಳಲ್ಲಿ, ಜೊತೆಗೆ ನೆಟ್ಟಿಗರು ಕೂಡ ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡಿದ್ದಕ್ಕೆ, ಹಲ್ಲೆ ಮಾಡ್ಕೊಂಡಿದ್ದಕ್ಕೆ ಜಗದೀಶ್ ಮತ್ತು ರಂಜಿತ್ ಇವರಿಬ್ಬರು ಕೂಡ ಈಗ ಸದ್ಯಕ್ಕೆ ಸೀಕ್ರೆಟ್ ರೂಮ್ನಲ್ಲಿದ್ದಾರೆ. ಮುಂದೇನಾಗಬಹುದು, ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿ ಆಗಿದ್ದಾವಲ್ಲ, ಏನಾಗ್ಬೋದು? ಇನ್ನೂ ಕೂಡ ಶನಿವಾರ ಭಾನುವಾರ ಇನ್ನೂ ತಡ ಇದೆ, ಇವತ್ತಿನ್ನು ಬುಧವಾರ, ಹಾಗಾಗಿ ಶನಿವಾರ ಭಾನುವಾರ ಬರೋವರೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಅಪ್ಡೇಟ್ಸ್ಗಳಾಗ್ಬೋದು, ಏನು ಬೆಳವಣಿಗೆಗಳಾಗ್ಬೋದು? ಈಗ ಬೇರೆ ಇದು ಹೊಸ ಕಾನ್ಸೆಪ್ಟ್, ನರಕ ಹಾಗೂ ಸ್ವರ್ಗ ಅನ್ನುವಂಥ ಕಾನ್ಸೆಪ್ಟ್. ನರಕದಲ್ಲಿ ಯಾರಿದ್ದಾರೆ, ಸ್ವರ್ಗದಲ್ಲಿ ಯಾರಿದ್ದಾರೆ, ಯಾರ್ಯಾರ ಮಧ್ಯೆ ಹೊಡೆದಾಟ ಆಗ್ತಿದೆ, ಇದೆಲ್ಲವೂ ಕೂಡ ನಮಗಿಂತ ಪ್ರತಿದಿನ ಕೂಡ ಬಿಗ್ ಬಾಸನ್ನು ವೀಕ್ಷಣೆ ಮಾಡುವಂಥ ಜನರಿಗೆ ಗೊತ್ತಿರುತ್ತೆ. ಬಿಗ್ ಬಾಸಿಂದ ಕೆಲವೊಂದು ಒಳ್ಳೆ ಸಂದೇಶಗಳು ಬಂದರೂ ಇನ್ನೂ ಕೆಲವೊಂದು ಈ ರೀತಿ ಹಲ್ಲೆ ಮಾಡ್ಕೊಳ್ಳೋದು, ಅವಾಚ್ಯವಾಗಿ ಬೈದಾಡ್ಕೊಳ್ಳೋದು, ಇವೆಲ್ಲ ಕೂಡ ಕೆಟ್ಟ ಸಂದೇಶಗಳು. ಹಾಗಾಗಿ ಈ ಡೆವಲಪ್ಮೆಂಟ್ಸ್ ಆದಷ್ಟು ಬೇಗ ಕಡಿಮೆ ಆಗಬೇಕು. ಈ ರೀತಿಯಾಗಿ ಆದರೆ ಮಕ್ಕಳು ಕೂಡ ಕೂತ್ಕೊಂಡು ಮನೇಲಿ ನೋಡ್ತಾ ಇರ್ತಾರೆ ಪೋಷಕರ ಜೊತೆಗೆ, ಹಾಗಾಗಿ ಏನು ಮೆಸೇಜ್ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಈಗ ರೈಸ್ ಆಗ್ತಾ ಇದೆ. ನೋಡಬೇಕಿದೆ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ. ಸದ್ಯಕ್ಕಂತೂ ವಾದ ಪ್ರತಿವಾದಗಳು ತಾರಕಕ್ಕೇರಿದ್ದಾವೆ, ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಹೊರಗಿನ ಸಾರ್ವಜನಿಕ ಜೀವನ ಏನಿದೆ, ಅವರ ಪರ್ಸ್ನಲ್ ಜೀವನ ಏನಿದೆ, ಅದನ್ನೆಲ್ಲ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ
ಎಳೆದು ತರ್ತಾ ಇದ್ದಾರೆ. ಜಗದೀಶ್ ಮತ್ತೆ ಚೈತ್ರ ಕುಂದಾಪುರ ಅವರ ನಡುವಿನ ನಿನ್ನೆಯ ಸಂಭಾಷಣೆಯನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಈ ವಾದ ಪ್ರತಿವಾದಗಳನ್ನು ಜನರು ಕೂಡ ಗಮನಿಸುತ್ತಾ ಇರ್ತಾರೆ, ನೆಟ್ಟಿಗರು ಗಮನಿಸುತ್ತಾ ಇರ್ತಾರೆ, ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು, ಯಾಕೆ ಈ ರೀತಿಯ ಗಲಾಟೆ, ಯಾಕೆ ಈ ರೀತಿಯ ಹಲ್ಲೆ ಅಂತ. ಹಾಗಾಗಿ ಈಗ ಸದ್ಯಕ್ಕೆ ರಂಜಿತ್ ಮತ್ತೆ ಜಗದೀಶ್ ಇವರಿಬ್ರು ಕೂಡ ಸೀಕ್ರೆಟ್ ರೂಮ್ನಲ್ಲಿದ್ದಾರೆ. ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ.